ನಮಸ್ಕಾರ. ನಾನು ರೇಣುಕಾ ಕಪೂರ್. ಅಪ್ಪ ಪಬ್ಲಿಕ್ ಶಾಲೆ ನಡೆಸುತ್ತಿರುವ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ 8ನೇ ತರಗತಿಯ ಮೊದಲ ಅವಧಿಯಾಗಿದೆ. ಮೊದಲಿಗೆ ನಾನು ನಿಮಗೆ 8ನೇ ತರಗತಿಯ ಪಠ್ಯ ಪುಸ್ತಕ ಯಾವುದು ಅಂತ ಹೇಳಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ 8ನೇ ತರಗತಿಯ ಸಿರಿ ಕನ್ನಡ ಪಠ್ಯ ಪುಸ್ತಕವಾಗಿದೆ. ಈ ಪಠ್ಯ ಪುಸ್ತಕದಲ್ಲಿ ನಾವು ಮೂರು ಭಾಗಗಳನ್ನಾಗಿ ನೋಡ್ತೀವಿ. ಮೊದಲನೇದು ಗದ್ಯ ಭಾಗ, ಎರಡನೇದು ಪದ್ಯ ಭಾಗ, ಮೂರನೇದು ಪಠ್ಯ ಪೂರಕ ಅಧ್ಯಯನ. ಗದ್ಯ ಭಾಗದಲ್ಲಿ 8 ಪಾಠಗಳು ಮತ್ತೆ ಪದ್ಯ ಭಾಗದಲ್ಲಿ 8 ಪದ್ಯಗಳು ಮತ್ತೆ ಪಠ್ಯ ಪೂರಕ ಅಧ್ಯಯನದಲ್ಲಿ ನಾವು 5 ಪಾಠಗಳನ್ನ ಅಭ್ಯಾಸ ಮಾಡೋದಿದೆ. ಅದಕ್ಕಿಂತ ಮೊದಲು ಇವತ್ತಿನ ಒಂದು ತರಗತಿಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಒಂದೆರಡು ಮಾತುಗಳನ್ನ ಹೇಳ್ಬಿಟ್ಟು ಆಮೇಲೆ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತೀನಿ. ನಿರಂತರ ಪರಿಶ್ರಮ. ಪರಿಶ್ರಮ ಅಂತ ಹೇಳಿ ಅನ್ನೋದು ಎಲ್ಲರಿಗೂ ಬಹಳ ಮುಖ್ಯವಾದದ್ದು. ಪರಿಶ್ರಮ ಮಾಡಲಾರ್ದೆ ನಾವು ಯಾವುದೇ ಪ್ರಯತ್ನವನ್ನ ನಾವು ಮಾಡಲಾರ್ದೆ ಜಯಶಾಲಿಗಳು ಆಗ್ತೀವಿ ಅಂತ ಹೇಳಿ ಅನ್ನೋದು ಅದು ನಮ್ಮ ವ್ಯರ್ಥ ಕನಸೋದ ಅಂದ್ರ ಅದು ನನ್ಸಾಗೋದಿಲ್ಲ ಅಂತ. ಅದಕ್ಕೆ ನಿರಂತರವಾಗಿ ಪರಿಶ್ರಮ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಿರಂತರ ಪರಿಶ್ರಮದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಮಹತ್ ಕಾರ್ಯವನ್ನ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಅದಲ್ಲದೆ ಥಾಮಸ್ ಎಲ್ವಾ ಎಡಿಸನ್ ಅವರು ಹೇಳಿರುವ ಒಂದು ಪ್ರಕಾರ ಪ್ರತಿಭೆ ಎಂಬುದರಲ್ಲಿ 99% ಪರಿಶ್ರಮ ಅಂತ ಹೇಳೋದು ಮುಖ್ಯವಾಗಿದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸಾಧಿಸಿದ್ದಾನೆ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದಾನೆ ಅಂತ ಹೇಳಂದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ 99% ಏನಿದೆಲ್ಲ ಆ ವ್ಯಕ್ತಿಯ ಪರಿಶ್ರಮ. ಆ ವ್ಯಕ್ತಿಯ ಪರಿಶ್ರಮದಿಂದ ಅವನು ಅಷ್ಟೊಂದು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು 1% ಏನಿದೆ ಅಲ್ರಿ ಅದು ಅವರ ಸ್ಫೂರ್ತಿ. ಅವರಿಗೆ ಸಿಕ್ಕಿರ್ತಕ್ಕಂತ ಸ್ಫೂರ್ತಿ ಏನಿದೆ ಅಲ್ರಿ ಅದು ಅವರನ್ನ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅಂತದೇ ಒಬ್ಬ ಪರಿಶ್ರಮ ವ್ಯಕ್ತಿಯ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಂದ್ರೆ ಬಿಥೋವನ್ ಅಂತ ಹೇಳೋ ಒಬ್ಬ ಸಂಗೀತಗಾರ. ಆ ಒಬ್ಬ ಸಂಗೀತಗಾರ ತನ್ನ ಒಂದು ದಿನದ ಕಚೇರಿಯನ್ನ ಮುಗಿಸ್ತಾನೆ. ಅಲ್ಲಿ ನೆರೆದಿರ್ತಕ್ಕಂತ ಎಲ್ಲಾ ಜನರು ಹೇಳ್ತಾರೆ ನೀವು ತುಂಬಾ ಚೆನ್ನಾಗಿ ಇವತ್ತಿನ ಒಂದು ಸಂಗೀತ ಕಾರ್ಯಕ್ರಮವನ್ನ ನಡೆಸ್ಕೊಟ್ರಿ ಅಂತ. ಬಹಳ ಚೆನ್ನಾಗಿ ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಒಬ್ಬ ಹೆಣ್ಮಗಳು ಬಂದು ಅವರಿಗೆ ಹೇಳ್ತಾರೆ ಏನು ಅಂತಂದ್ರೆ ಅವರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಇದು ನಿಮ್ಗೆ ದೇವರು ಕೊಟ್ಟಿರುವಂತ ಕಾಣಿಕೆ ಅಂತ ಹೇಳ್ತಾರೆ ಅವರು. ಇದು ನಿಮ್ಗೆ ದೇವರು ಕೊಟ್ಟಿರುವಂತ ಕಾಣಿಕೆ ಅಂದ್ರೆ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾರೆ. ಆ ಹೇಳಿದಾಗ ಆ ಬಿಥೋವನ್ ಆ ಹೆಣ್ಮಗಳಿಗೆ ಏನ್ ಹೇಳ್ತಾಳೆ ಅಂತ ಏನ್ ಹೇಳ್ತಾರೆ ಅಂತಂದ್ರೆ ಇಂಥ ಒಂದು ಗಿಫ್ಟ್ ಏನ್ ಕಾಣಿಕೆ ಅಂತ ಹೇಳಿದ್ರೆ ನೀವ್ ಹೇಳಿದ್ರಲ್ಲ ಇಂಥ ಕಾಣಿಕೆ ಎಲ್ಲರ ಹತ್ರನೂ ಇರುತ್ತೆ ಅದು ಯಾವಾಗ ಆಗತ್ತೆ ಅಂತ ಹೇಳಂದ್ರೆ ನಮ್ಮ ಒಂದು ಪರಿಶ್ರಮದಿಂದ. ಅದಕ್ಕೆ ನಾನೊಬ್ಬ ಇಷ್ಟ ಸಂಗೀತಗಾರ ದೊಡ್ಡ ಸಂಗೀತಗಾರ ಆಗೋದಕ್ಕೆ ಸಾಧ್ಯ ಹೇಗಾಯ್ತು ಅಂತ ಹೇಳಂದ್ರೆ ಅದು ನನ್ನ ಸತತ ಪರಿಶ್ರಮದಿಂದ. ಆ ಸತತ ಪರಿಶ್ರಮದಿಂದ ಏನಾಯ್ತು ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಂದು ಆ ಬಿಥೋವನ್ ಹೇಳ್ದ. ನೀವು ಕೂಡ ಆ ಹೆಣ್ಮಗಳಿಗೆ ಹೇಳ್ದ ನೀವು ಕೂಡ ಇದೇ ರೀತಿಯಾಗಿ ನನ್ನ ತರ 40 ವರ್ಷದವರೆಗೂ ದಿನಕ್ಕೆ 8 ತಾಸು ನಾನು ಅಭ್ಯಾಸವನ್ನ ಮಾಡಿದ್ದೀನಿ, ಅದೇ ರೀತಿ ನೀವು ಕೂಡ ಆ 8 ತಾಸು ಅಭ್ಯಾಸವನ್ನ ಮಾಡಿದ್ರಿ ಅಂತಂದ್ರೆ ನೀವು ಕೂಡ ಒಬ್ಬ ಯಶಸ್ವಿ ವ್ಯಕ್ತಿ ಆಗೋದಕ್ಕೆ ಪ್ರತಿಭಾವಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನೀವು ಪರಿಶ್ರಮವನ್ನ ಮಾಡ್ಬೇಕು. ಅದಕ್ಕೆ ಯಾವುದೇ ಒಂದು ಕೆಲಸವನ್ನ ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಪರಿಶ್ರಮ ಅಂತ ಹೇಳೋದು ಬಹಳ ಮುಖ್ಯವಾಗಿದೆ. ಹಾಗೆ ಇಲ್ಲಿ ಇವತ್ತಿನ ಒಂದು ನಮ್ಮ ಮೊದಲನೇ 8ನೇ ತರಗತಿಯ ಮೊದಲನೇ ಗದ್ಯ ಭಾಗವಾಗಿರ್ತಕ್ಕಂಥ ಗದ್ಯ ಭಾಗದ ಮೊದಲನೇ ಪಾಠವಾಗಿರ್ತಕ್ಕಂತಹ ಈ ಒಂದು ಮಗ್ಗದ ಸಾಹೇಬ ಪಾಠದಲ್ಲಿ ಬರುವಂತಹ ಒಬ್ಬ ಯುವಕ ಅಥವಾ ಹುಡುಗ, ಆ ಹುಡುಗನು ಕೂಡ ಅಷ್ಟೇ ಪರಿಶ್ರಮದಿಂದ ಒಬ್ಬ ಸಾಮಾನ್ಯ ಹುಡುಗನಿಂದ ಒಬ್ಬ ರಾಷ್ಟ್ರಪತಿಯಿಂದ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆದುಕೊಳ್ಳುವ ಮಟ್ಟಿಗೆ ಅವನು ಬೆಳೆಯುತ್ತಾನೆ. ಅದು ಹೇಗೆ ಬೆಳೀತಾನೆ ಅಂತ ಹೇಳಿ ಅನ್ನೋದನ್ನ ನಾವು ಈ ಪಾಠದಲ್ಲಿ ಇವತ್ತು ನೋಡೋಣ. ಮೊದಲನೇ ಪಾಠ 8ನೇ ತರಗತಿಯ ನಮ್ಮ ಗದ್ಯ ಪಾಠ ಮೊದಲನೇದು 1ನೇದು ಮಗ್ಗದ ಸಾಹೇಬ. ಈ ಮಗ್ಗದ ಸಾಹೇಬ ಪಾಠವನ್ನ ಬರೆದಿರ್ತಕ್ಕಂಥವ್ರು ಬಾಗಲೋಡಿ ದೇವರಾಯ. ಮೊದಲಿಗೆ ನಾವು ಈ ಬಾಗಲೋಡಿ ದೇವರಾಯ ಅವರ ಕವಿ ಪರಿಚಯ ಲೇಖಕರ ಪರಿಚಯವನ್ನ ನಾವು ಈಗ ನೋಡೋಣ. ಲೇಖಕರ ಪರಿಚಯ, ಲೇಖಕರು ಯಾರು? ಬಾಗಲೋಡಿ ದೇವರಾಯ. ಇವರ ಒಂದು ಜನನ ಯಾವಾಗುತ್ತೆ ಅಂದ್ರೆ
1922 ರಲ್ಲಿ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ಕೃತಿಗಳು ಹುಚ್ಚು ಮನಸ್ಸಿನ ಮುನಸೀಫ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಇತ್ಯಾದಿ. ಇವರ ನಿಧನ ಯಾವಾಗ ಆಗುತ್ತೆ ಅಂದ್ರೆ 1985 ರಲ್ಲಿ. ಈ ರೀತಿಯಾಗಿ ನಾವು ಈ ಒಂದು ಮಗದ ಸಾಹೇಬ ಪಾಠದ ಕವಿ ಲೇಖಕರ ಪರಿಚಯವನ್ನ ನಾವು ಇವಾಗ ನೋಡಿದ್ವಿ. ಈ ಒಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇವರು ಬಾಗಲೋಡಿ ದೇವರಾಯ ಅವರು. ಇವರ ಜನನ ಹೇಳ್ತಾ ನಾನು, 1927 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ, ಊರು ಬಾಗಲೋಡಿ. ಕೃತಿಗಳು ಕೂಡ ಇವರು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇವರ ನಿಧನ 1985 ರಲ್ಲಿ ಆಗುತ್ತೆ. ಈ ಒಂದು ಪ್ರಕೃತ ಪಾಠವನ್ನ ನಾವು ಇವರು ಬಾಗಲೋಡಿ ದೇವರಾಯ ಅವರು ಅವರ ಸಮಗ್ರ ಕಥೆಗಳಿಂದ ನಾವು ಈ ಒಂದು ಪಾಠವನ್ನ ಅಂದ್ರೆ ಮಗದ ಸಾಹೇಬ ಪಾಠವನ್ನ ನಾವು ಆಯ್ಕೆಯನ್ನಾಗಿ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಈ ಒಂದು ಪಾಠದ ಆಶಯ ಭಾವ ಏನಿದೆ ಅಂತ ಹೇಳಿದ್ರೆ, ಈ ಮಗದ ಸಾಹೇಬ ಪಾಠದ ಆಶಯ ಭಾವ ಏನಿದೆ ಅಂತ ಹೇಳಿದ್ರೆ, ಪ್ರಸ್ತುತ ಒಂದು ಕಥೆಯಲ್ಲಿ ಬಹುಮುಖ್ಯವಾಗಿ ಗುಡಿ ಕೈಗಾರಿಕೆ ಬಗ್ಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೈಗಾರಿಕೆಗಳ ಬಗ್ಗೆ ಗೊತ್ತಿದೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಅಂತ ಹೇಳೋದು. ಆ ಗುಡಿ ಕೈಗಾರಿಕೆ ಅಂದ್ರೆ ಮನೆಯಲ್ಲೇ ಮಾಡುವಂತಹ ಕೈಗಾರಿಕೆಗಳು. ಆ ಗುಡಿ ಕೈಗಾರಿಕೆಯ ಬಗ್ಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಗುಡಿ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶದ ಅಂಚಿನಲ್ಲಿ ಬಂದು ನಿಂತಿವೆ, ಅಂದ್ರೆ ವಿನಾಶದ ಅಂಚಿನಲ್ಲಿ ಬಂದು ನಿಂತಿವೆ. ಅಂತ ಒಂದು ಗುಡಿ ಕೈಗಾರಿಕೆಗಳ ಬಗ್ಗೆ ಇಂದಿನ ಒಂದು ಪ್ರಸ್ತುತ ಶಿಕ್ಷಣದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಾಠವನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ತಂದೆಯ ಆಸೆ ಏನಿರುತ್ತೆ? ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯಿ ಆಸೆ ಏನು ಅಂತಂದ್ರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಗವರ್ಮೆಂಟ್ ಜಾಬ್ ಅಂದ್ರೆ ಸರ್ಕಾರಿ ನೌಕರಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಅಂಥದ್ದೇ ಒಬ್ಬ ಈ ತಂದೆ, ಅವನು ಕೂಡ ತನ್ನ ಮಕ್ಕಳಿಗೆ ತನ್ನ 3 ಜನ ಗಂಡು ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸ್ಬೇಕು, ನನ್ನ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳೋದು ಅವನ ಆಸೆ ಆಗಿರುತ್ತೆ. ಅಲ್ಲಿ ಇಬ್ರು ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರಿಯನ್ನ ಮಾಡ್ತಾರೆ. ಆದ್ರೆ ಒಬ್ಬ ಮಗನಿಗೆ ಮಾತ್ರ ಮಗ್ಗದ ಕೆಲಸವನ್ನ ಮಾಡೋದ್ರಲ್ಲಿ ತುಂಬಾ ಹುಚ್ಚು ಅವನಿಗೆ. ಆ ಮಗ್ಗದ ಕೆಲಸವನ್ನ ಮಾಡೋದು ಅಂತ ಹೇಳಿದ್ರೆ ತುಂಬಾ ಹುಚ್ಚು. ಆ ತಂದೆಗೆ ಅದು ಇಷ್ಟ ಇರಂಗಿಲ್ಲ. ಅದನ್ನೇ ಒಂದು ಹೆಣದಿರ್ತಕ್ಕಂತ ಒಂದು ಕಥೆ ನಾವೀಗ ನೋಡ್ತಾ ಹೋಗೋಣ. ಹೇಗೆ ಅವನು ತಂದೆಯ ವಿರುದ್ಧವಾಗಿ ನಿಂತು ಒಳ್ಳೆ ರಾಷ್ಟ್ರಪತಿಯಿಂದ ಹೇಗೆ ಅವನು ಪ್ರಶಸ್ತಿಯನ್ನ ಪಡ್ಕೊಂಡ ಅಂತ ಹೇಳಿ ಅನ್ನೋದನ್ನ ಈ ಪಾಠದಲ್ಲಿ ನಮಗ್ ಕೊಟ್ಟಿದ್ದಾರೆ. ಇವಾಗ ಆ ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮಗ್ಗದ ಸಾಹೇಬ ಅಂದ್ರೆ ಅಬ್ದುಲ್ ರಹೀಂ ಸಾಹೇಬ. ಅವನು ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ನೋಡ್ರಿ, ಇಲ್ಲಿ ಮಗ್ಗ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಮಗ್ಗ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಟ್ಟೆಯನ್ನ ತಯಾರು ಮಾಡುವಂತಹ ಒಂದು ಯಂತ್ರ. ಇದು ಇವಾಗ ಬಹಳ ಕಡಿಮೆ ಆಗಿದೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಕಾಲಿನಿಂದ ತುಳಿದು ಬಟ್ಟೆಯನ್ನ ತಯಾರು ಮಾಡ್ತಾ ಇದ್ರು. ಈ ಒಂದು ಮಗ್ಗದ ಯಂತ್ರದಿಂದ ಬಟ್ಟೆಯನ್ನ ತಯಾರು ಮಾಡ್ತಾ ಇದ್ರು. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ತಂತ್ರಜ್ಞಾನ ಬೆಳೆದಂತೆ ಏನಾಗಿದೆ ಅಂತ ಹೇಳಿದ್ರೆ, ವಿದ್ಯುತ್ನಿಂದ ಚಾಲನೆ ಆಗುವಂತಹ ಮಗ್ಗಗಳನ್ನ ಕಂಡುಹಿಡಿದಿದ್ದಾರೆ. ಆ ಮಗ್ಗಗಳ ಮೂಲಕ ಬಟ್ಟೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಈ ತರದ ಮಗ್ಗ ಅಂದ್ರೆ ಕಾಲಿನಿಂದ ತುಳಿದು ಬಟ್ಟೆಯನ್ನ ತಯಾರು ಮಾಡುವಂತಹ ಮಗ್ಗದ ಯಂತ್ರಗಳಿದ್ದವು. ಅಂತ ಒಂದು ಮಗ್ಗವನ್ನ ಮಗ್ಗದ ಒಂದು ಇದ್ರ ನಿಂತ ಬಟ್ಟೆಯನ್ನ ತಯಾರು ಮಾಡುವಂತವರು ಮಗ್ಗದ ಸಾಹೇಬ. ಅವ್ರ ಹೆಸರು ಏನಿತ್ತು ಅಂತ ಹೇಳಿದ್ರೆ ಅಬ್ದುಲ್ ರಹೀಂ ಸಾಹೇಬ ಅಂತ ಹೇಳಿದ್ರೆ ಅವ್ರ ಹೆಸರು. ಇವರು ಈಗ ಮಗ್ಗವನ್ನ ಮುಟ್ಟದೆ 20 ವರ್ಷಗಳಾಗಿತ್ತು? 20 ವರ್ಷಕ್ಕಿಂತನೂ ಹೆಚ್ಚಾಗಿತ್ತು. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರನ್ನ ಏನಂತ ಕರೀತಾ ಇದ್ರು? ಮಗ್ಗದ ಸಾಹೇಬ ಅಂತಾನೆ ಎಲ್ಲರೂ ಕರೀತಾ ಇದ್ರು. ಯಾರು ಅವರನ್ನ ಅಬ್ದುಲ್ ರಹೀಂ ಸಾಹೇಬ್ ಅಂತ ಹೇಳಿ ಕರಿತಾ ಇದ್ದಿದ್ದಿಲ್ಲ, ಎಲ್ಲರೂ ಮಗ್ಗದ ಸಾಹೇಬ ಅಂತಾನೆ ಅವರನ್ನ ಕರೀತಾ ಇದ್ರು. ಅವರ ಪೂರ್ವಜರು ಅಂದ್ರೆ ಹಿಂದಕ್ಕಿನ ಹಿರಿಯರು ಅಂತ ನಾವು ಹೇಳ್ತೀವಲ್ಲ, ತಲೆ ತಲಾಂತರದವರು ಅಂತ. ಹಾಗೆ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅಂದ್ರೆ ಇವರ ಪೂರ್ವಜರು ಏನಾಗಿದ್ರು ಅಂದ್ರೆ, ಇವರ ಮನೆತನದ ಕುಲಕಸುಬು ಅಂತ ಹೇಳ್ತೀವಲ್ಲ, ಅದು ಏನಾಗಿತ್ತು ಅಂದ್ರೆ ಮಗ್ಗದಿಂದ ಬಟ್ಟೆಯನ್ನ ತಯಾರು ಮಾಡುವಂತದ್ದು ಇವರ ಒಂದು ಕುಲಕಸುಬು. ಇವರು ಅದೇ ಒಂದು ಕೆಲಸದಿಂದನೇ ಇವರು ಪ್ರಸಿದ್ಧಿಯ ಕೂಡ ಹೊಂದಿದ್ರು, ಜನಪ್ರಿಯ ಕೂಡ ಆಗಿದ್ರು.
ಅವರ ಪೂರ್ವಜರು ಯಾರು ಅಂತ ಹೇಳಿದ್ರೆ ಮಗದ ಹುಸೇನ್ ಸಾಹೇಬ್ ಅಂತಾನೆ ಕೂಡ ಇವರು ಪ್ರಸಿದ್ಧರಿಯಾಗಿದ್ರು. ಇವರಿಗೆ ಸಾಹೇಬ್ ಬಹದ್ದೂರ್ ಅಂತ ಕರಿತಾ ಇದ್ರು. ಈ ಮಗದ ಹುಸೇನ್ ಸಾಹೇಬ್ರಿಗೆ ಸಾಹೇಬ್ ಬಹದ್ದೂರ್ ಅಂತ ಕರಿತಾ ಇದ್ರು. ಈ ಸಾಹೇಬ್ ಬಹದ್ದೂರ್ ಅಂತ ಹೇಳಿದ್ರೆ ಯಾರು ಅಂತಂದ್ರೆ ಮೊಘಲರ ಆಳ್ವಿಕೆಯಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕರೆಯುವಂತದ್ದು, ಅಂದ್ರೆ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಅವ್ರೇನಂತ ಕರಿತಾ ಇದ್ರು, ಸಾಹೇಬ್ ಬಹದ್ದೂರ್ ಅಂತ ಕರಿತಾ ಇದ್ರು. ಹಾಗೆ ಇವರ ಪೂರ್ವಜರು ಹುಸೇನ್ ಸಾಹೇಬರು, ಇವರು ಧನವಂತ ಅಂದ್ರೆ ಶ್ರೀಮಂತರು ಕೂಡ ಆಗಿದ್ರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಮಸೀದಿ ಅಲ್ಲ ಬರೇ ಮತ್ತೆ ದೇವಸ್ಥಾನವನ್ನ ಕೂಡ ಕಟ್ಟಿಸಿದ್ರು. ನೋಡ್ರಿ ಇವರು ಮಸೀದಿನ ಕೂಡ ಕಟ್ಟಿಸಿದ್ರು, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ದೇವಸ್ಥಾನವನ್ನ ಕಟ್ಟಿಸಿದ್ರು. ಅಂದ್ರೆ ಇವರಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಅಂತ ಹೇಳಲು ಭೇದ ಭಾವ ಇರಲಿಲ್ಲ. ಅದು ಎಲ್ಲಿ ಅಂತ ಹೇಳಂದ್ರೆ ಲೇಖಕರ ಹುಟ್ಟೂರಿನಲ್ಲಿ, ಲೇಖಕರ ಹುಟ್ಟೂರಿನಲ್ಲಿ ಹೇಗಿದ್ರು ಅಂತ ಹೇಳಂದ್ರೆ ಮುಸ್ಲಿಮರು ಮತ್ತೆ ಹಿಂದೂಗಳು ನಾವೆಲ್ಲ ಒಂದೇ. ನಾವ್ ಹೇಳ್ತೀವಲ್ಲ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂದ್ರೆ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರು ಅಂತ. ಆ ರೀತಿಯಾಗಿ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಮಸೀದಿಗಳನ್ನ ಕಟ್ಟಿದ್ರೆ ಅದ್ರ ಜೊತೆಗೆ ದೇವಸ್ಥಾನಗಳನ್ನ ಕೂಡ ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನ ಪಡೆಯುವ ಹಕ್ಕಿದೆ. ನೋಡ್ರಿ ನಮ್ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ರಥೋತ್ಸವ ಅಂದ್ರೆ ಜಾತ್ರೆ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ಜಾತ್ರೆ ಒಂದು ಸಮಯದಲ್ಲಿ ಏನ್ ಮಾಡ್ತೀವಿ ನಾವು ರಥವನ್ನ ಹೇಳ್ತೀವಿ ಅಂದ್ರೆ ತೇರು. ನಾವು ಸಾಮಾನ್ಯವಾಗಿ ನಾವು ನಮ್ಮ ಒಂದು ಭಾಷೆ ನಮ್ಮ ಆಡು ಭಾಷೆಯಲ್ಲಿ ನಾವೇನಂತ ಕರಿತೀವಿ ಅದಕ್ಕ ತೇರು ಅಂತ ಕರಿತೀವಿ. ಆ ತೇರನ್ನ ಎಳೆಯುವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನಮ್ಮ ಹಿಂದೂ ಬಾಂಧವರು ಏನ್ ಮಾಡ್ತಿದ್ರು ಅಂದ್ರೆ ಈ ಮುಸ್ಲಿಂ ಬಾಂಧವರಿಗೆ ಅವರಿಗೆ ಅಲ್ಲಿ ಇರ್ತಕ್ಕಂತ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನ ಅಂದ್ರೆ ಹಿರಿಯರು ಅಂತ ಹೇಳ್ತೀವಿ ನಾವು, ಅವರನ್ನ ಕರೆಯಿಸಿ ಅವರಿಗೆ ಈ ನಮ್ಮ ರಥೋತ್ಸವದ ಸಮಯದಲ್ಲಿ ನಡೆಯುವಂತ ರಥೋತ್ಸವದಲ್ಲಿ ಪಾಲ್ಗೊಂಡು ಮತ್ತೆ ಅದರ ಜೊತೆಗೆ ಅಲ್ಲಿ ಮಾಡಿರ್ತಕ್ಕಂತ ಪ್ರಸಾದವನ್ನ ಅಂದ್ರೆ ದೇವರಿಗೆ ನಾವು ನೈವೇದ್ಯವನ್ನ ಮಾಡ್ತೀವಿ, ಆ ನೈವೇದ್ಯವನ್ನ ಮೊದಲಿಗೆ ಅವರಿಗೆ ಕೊಡುವಂತಹ ಒಂದು ಸಂಪ್ರದಾಯ ಅವರ ಊರಲ್ಲಿ ಇತ್ತು. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇಂತಹ ಒಂದು ಸಂಪ್ರದಾಯ ಇಂತಹ ಒಂದು ಪದ್ಧತಿಗಳು ನಾವು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನೋಡುತ್ತೇವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ ಸದಾಚಾರ ಸದ್ಭಾವನೆಗಳು ಇದ್ದುವು ಎಂದು ತಿಳಿಯುವುದು. ಇದರಿಂದಾನೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹಿರಿಯರು ಅಂದ್ರೆ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಘನತೆಯನ್ನ ಹೊಂದಿದ್ರು, ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ರು, ಸದಾಚಾರ ಅಂದ್ರೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಭಾವನೆಗಳು ಅವರಲ್ಲಿ ಯಾವ ರೀತಿಯಾಗಿದ್ವು ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳೋ ಭೇದ ಭಾವ ಅವರಲ್ಲಿ ಇರ್ಲಿಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳೋ ಭಾವನೆ ಅವರಲ್ಲಿ ಇತ್ತು. ನೋಡ್ರಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗ ಇವರಿಬ್ಬರಲ್ಲಿ ಒಂದು ಅನ್ಯೋನ್ಯತೆ ಐಕ್ಯತೆ ಅಂತ ಹೇಳೋ ಭಾವನೆ ಅವರಲ್ಲಿ ಇತ್ತು. ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಅಂದ್ರೆ ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ಅಂದ್ರೆ ಮುಸಲ್ಮಾನರ ಒಂದು ಬಡಾವಣೆ ಇದೆ, ಅದರೊಳಗೆ ಒಂದು ಪವಿತ್ರ ಸ್ಥಾನ ಇದೆ. ಮುಸಲ್ಮಾನರಿಗೆ ಪವಿತ್ರವಾಗಿರ್ತಕ್ಕಂತ ಸ್ಥಾನ ಯಾವುದು ಅಂತ ಹೇಳಿದ್ರೆ ಅವರ ಮಸೀದಿ. ಹೌದಾ, ಆ ಮಸೀದಿಯಲ್ಲಿ ಉರ್ಸ್ ಅಂತ ಹೇಳೆಂದು ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ನೋಡ್ರಿ ಲೇಖಕರ ಹುಟ್ಟೂರಿನಲ್ಲಿ ಹೇಗಿತ್ತು ಒಂದು ಸಂಪ್ರದಾಯ ಇತ್ತು. ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಮುಸಲ್ಮಾನರ ಒಂದು ಬಡಾವಣೆ, ಆ ಬಡಾವಣೆಯಲ್ಲಿ ಒಂದು ಮಸೀದಿ ಇತ್ತು. ಆ ಮಸೀದಿಯಲ್ಲಿ ಪ್ರತಿ ವರ್ಷ ಏನಾಗ್ತಿತ್ತು ಉರ್ಸ್ ಅಂತ ಹೇಳೋ ಧಾರ್ಮಿಕ ಉತ್ಸವ ನಡೀತಾ ಇತ್ತು. ಉರ್ಸ್ ಅಂದ್ರೆ ಏನು ಅಂತಂದ್ರೆ ನಾವು ಹೇಗೆ ಹಿಂದೂಗಳ ಜಾತ್ರೆಯನ್ನ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವರು ಉರ್ಸ್ ಅಂತ ಹೇಳೆಂದು ಒಂದು ಧಾರ್ಮಿಕ ಉತ್ಸವನ್ನ ಮಾಡ್ತಾರೆ. ಆ ಉತ್ಸವದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಅಂದ್ರೆ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಅಲ್ಲಿ ಇರ್ಲೇಬೇಕು ಅಂತ ಹೇಳೋ ಒಂದು ಸಂಪ್ರದಾಯ ಇತ್ತು. ಅಂದ್ರೆ ಅವರ ಜಾತ್ರೆ ಇರಲಿ ಅವರು ಒಂದು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಇರಲಿ ಅಲ್ಲಿ ಇವರ ಮನೆತನದ ಅಂದ್ರೆ ಲೇಖಕರ ಮನೆತನದ ಒಬ್ಬ ವ್ಯಕ್ತಿ ಅಲ್ಲಿ ಇರ್ಬೇಕು ಅಂತ ಹೇಳೋದು ಅಲ್ಲಿ ಆ ಊರಿನಲ್ಲಿರ್ತಕ್ಕಂತಹ ಒಂದು ಸಂಪ್ರದಾಯ ಆಗಿತ್ತು. ಹಾಗೆ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ಮರುದಿನ ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ ಉಂಡೆ ಚಕ್ಕಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ನೋಡಿ
ಹಾಗೆ ನಮ್ಮ ಹಿಂದೂಗಳ ಒಂದು ಹಬ್ಬಗಳಾಗಿರ್ತಕ್ಕಂತ ಗಣೇಶ ಚತುರ್ಥಿ ಆಗಿರ್ಲಿ, ಮತ್ತೆ ಮತ್ತೇನು ದೀಪಾವಳಿ ಆಗಿರ್ಲಿ, ಮತ್ತೆ ಕೃಷ್ಣಾಷ್ಟಮಿ ಆಗಿರ್ಲಿ, ಯಾವುದೇ ಒಂದು ಹಬ್ಬಗಳಾಗಿರ್ಲಿ, ಆ ಹಬ್ಬಗಳಾದಾಗ ಹಬ್ಬಗಳ ಮರುದಿನ ಏನ್ ಮಾಡ್ಬೇಕು, ಅದ್ ಏನ್ ನಡೀತಾ ಇತ್ತು ಅಂತ ಹೇಳಿದ್ರೆ ಮುಸಲ್ಮಾನ ಬಾಂಧವರು ಏನಾಗ್ತಿದ್ರು, ನಮ್ಮ ಮನೆಗೆ ಬರ್ತಾ ಇದ್ರು. ಅಂದ್ರೆ ನಮ್ಮ ಮನೆಗೆ ಬಂದು ಅವ್ರೇನ್ ಮಾಡ್ತಿದ್ರು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತ ಅಂದ್ರೆ ಲೇಖಕರ ಮನೆಯಲ್ಲಿ ಮಾಡಿರ್ತಕ್ಕಂತ ಮೋದಕ, ಉಂಡೆ, ಚಕ್ಕುಲಿ ಇಂಥವು ಎಲ್ಲವುಗಳನ್ನ ಏನ್ ಮಾಡ್ತಿದ್ರು ಅವರು ತಿಂದು ಹೋಗ್ತಾ ಇದ್ರು. ಅಂದ್ರೆ ಅವ ಈಗ ನಾವು ಯಾವ್ದೇ ಹಬ್ಬ ಆಗ್ಲಿ ನಾವು ಒಬ್ಬರೇ ಆಚರಣೆಯನ್ನ ಮಾಡಲ್ಲ, ನಮಗೆ ಗೊತ್ತಿರ್ತಕ್ಕಂತ ಅಥವಾ ನಮ್ಮ ಪರಿಚಯದವರಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹಬ್ಬಕ್ಕೆ ಅವರಿಗೆ ಕರಿತೀವಿ. ಹಬ್ಬದ ದಿನ ಮಾಡಿರ್ತಕ್ಕಂತ ಸಿಹಿ ತಿಂಡಿಗಳನ್ನ ಅವರಿಗೂ ಕೊಟ್ಟು ನಾವು ಕೂಡ ತಿಂದು ಸವಿತೀವಿ. ಅದಲ್ಲದೆ ಮನೆಗೆ ಬಂದವ್ರು ಏನ್ ಮಾಡ್ತಾ ಇದ್ರು, ಕುಶಲೋಪಚಾರ ಅಂದ್ರೆ ನೀವು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋ ಒಂದು ಏನು ಮಾತುಗಳೇನಾಗ್ತಿದ್ವಲ್ಲ ಅವು ಎಲ್ಲ ನಡೀತಾ ಇದ್ವು. ಈ ತರ ಈ ಲೇಖಕರ ಹುಟ್ಟೂರಿನಲ್ಲಿಯೂ ಕೂಡ ಆಗ್ತಾ ಇತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟಿದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ನೋಡ್ರಿ ಒಂದ್ಸಾರಿ ಏನಾಯ್ತು ಅಂತ ಹೇಳಂದ್ರೆ ಪ್ರತಿ ವರ್ಷದಂತೆ ಅವರು ಈ ವರ್ಷನೂ ಕೂಡ ಏನಾಯ್ತು ಅಂತ ಹೇಳಂದ್ರೆ ಆ ಮುಸ್ಲಿಂ ಬಾಂಧವರು ಲೇಖಕರ ಮನೆಗೆ ಬಂದ್ರು. ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ಆ ಲೇಖಕರ ತಾಯಿಗೆ ಆರಾಮ ಇರ್ಲಿಲ್ಲ. ಅಂದ್ರೆ ಏನೋ ಒಂದು ಯಾವ್ದೋ ಜ್ವರ, ನೆಗಡಿ, ಕೆಂಪು ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಹಾಗೆ ಏನೋ ಒಂದು ಆರಾಮ ಇರ್ಲಿಲ್ಲ. ಅವಾಗ ನಮ್ಮ ಆ ಲೇಖಕರ ತಂದೆಯವರು ಏನ್ ಮಾಡ್ತಾರೆ ಅಂತ ಹೇಳಂದ್ರೆ ಅಂಗಡಿಯಿಂದ ಮಿಠಾಯಿಯನ್ನ ತಂದು ಅವರ ಆ ಮುಸ್ಲಿಂ ಬಾಂಧವರಿಗೆ ಬಂದಂತವರಿಗೆ ಹಾಗೆ ಕಳಿಸ್ಬಾರ್ದು, ಮನೆ ಹೀಗಿದೆ ಅಂತ ಹೇಳಂದು ಹೇಳಿದ್ರೆ ಅದು ಸರಿ ಅನ್ಸಲ್ಲ ಅಂತ ಹೇಳಂದು ಅವ್ರು ಏನ್ ಮಾಡಿದ್ರು, ಲೇಖಕರ ತಂದೆ ಏನ್ ಮಾಡಿದ್ರು ಅಂದ್ರೆ ಅಂಗಡಿಯಿಂದ ಮಿಠಾಯಿಯನ್ನ ತಂದು ಆ ಬಂದಂತಹ ಬಾಂಧವರಿಗೆಲ್ಲರಿಗೂ ಹಂಚಿ ಕಳುಹಿಸಿದ್ರು. ಆದ್ರೆ ಅವಾಗ ಆ ಮುಸ್ಲಿಂ ಬಾಂಧವರಿಗೆ ಬಹಳ ಕೋಪ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಏನಂತಾರೆ ಅವರು ಅಂತಂದ್ರೆ, ರಾಯಳೆ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ. ಅವಾಗ ಅವ್ರು ಏನಂತಾರ, ರಾಯಳೆ ನಮ್ಮ ಹತ್ರ ಅಂಗಡಿಯಿಂದ ತಗೊಳ್ಳೋದಕ್ಕ ಸಾಕಷ್ಟು ಹಣ ಅದ, ಆದ್ರೆ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವೋ ಅಥವಾ ಕಲ್ಲು ಸಕ್ಕರೆ ಹರಳನ್ನು ಕೊಡಿ, ನಿಮ್ಮ ಹಬ್ಬದ ಪೂಜೆ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ಕಲಾತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂತ ಹೇಳಂದು ಆ ಮುಸ್ಲಿಂ ಬಾಂಧವರು ಏನ್ ಹೇಳ್ತಾರೆ ಅಂತಾರೆ. ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಂದ್ರೆ ಅವರಲ್ಲಿ ಅಷ್ಟೊಂದು ಅನ್ಯೋನ್ಯತೆಯ ಭಾವ ಇತ್ತು, ನಾವು ನೀವು ಬೇರೆ ಅಂತ ಹೇಳೋ ಭಾವನೆನೇ ಅವ್ರ ಹತ್ರ ಇರ್ಲಿಲ್ಲ. ನೋಡ್ರಿ ನಿಮ್ ಮನೆಯಲ್ಲಿ ಆರಾಮ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಮನೆಯಲ್ಲೂ ಕೂಡ ಅದು ಹಾಗೇನೆ ಇರುತ್ತ. ಅದಕ್ಕೆ ಆ ತರ ಏನಾದ್ರೂ ಇದ್ರೆ ನೀವು ನಿಮ್ ಮನೆಯಲ್ಲಿ ಇರ್ತಕ್ಕಂತ ಒಂದು ತುಂಡು ಬೆಲ್ಲನೋ ಅಥವಾ ಒಂದು ಕಲ್ಲು ಸಕ್ಕರೆ ಹರಳನ್ನೋ ನೀವು ಕೊಟ್ಟು ಕಳಿಸಿದ್ರೆ ಅದು ನಮ್ಗ ಬಹಳ ಖುಷಿ ಇತ್ತು. ಯಾಕೆ ಅಂದ್ರೆ ಇದು ನಮ್ಮ ತಲೆ ತಲಾಂತರದಿಂದ ಅಂದ್ರೆ ನಮ್ಮ ಪೂರ್ವಜರಿಂದ ಬಂದಿರ್ತಕ್ಕಂತಹ ಒಂದು ಸಂಪ್ರದಾಯ, ಅದಕ್ಕಾಗಿ ಇದನ್ನ ನಾವು ಬದಲಾಯಿಸೋದಕ್ಕೆ ಬರೋದಿಲ್ಲ. ಅದಕ್ಕೆ ಆ ಸಂಪ್ರದಾಯದ ಪ್ರಕಾರ ನೀವು ಒಂದಿಷ್ಟು ಬೆಲ್ಲ ಕೊಟ್ಟಿದ್ರು ಕೂಡ ನಮ್ಗೆ ಖುಷಿ ಇರ್ತಿತ್ತು. ನೀವು ಈ ರೀತಿಯಾಗಿ ಅಂಗಡಿಯಿಂದ ತಂದ ಮಿಠಾಯಿಯನ್ನ ಕೊಟ್ಟಿದ್ರು ನಮ್ಗೆ ಬಹಳ ಸಿಟ್ಟು ಬಂದಿದೆ ಅಂತ ಹೇಳಂದು ಆ ಮುಸ್ಲಿಂ ಬಾಂಧವರು ಅವರಿಗೆ ಹೇಳ್ತಾರ. ಅಂಗಡಿಯ ಮಿಠಾಯಿಯನ್ನ ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ನೀವು ಅಂಗಡಿಯಿಂದ ತಂದಿರ್ತಕ್ಕಂತಹ ಮಿಠಾಯಿ ಇದು ಪ್ರಸಾದ ಅದ ತಗೊಳ್ರಿ ಅಂತ ಹೇಳಿ ಕೊಟ್ಟಿದ್ದು ನಮ್ಗ ಬಹಳ ಸರಿ ಅನ್ಸಿಲ್ಲ ಇದು ಅಂತ ಹೇಳ ಮಾತನ್ನ ಅವರು ಹೇಳ್ತಾರೆ. ನೋಡ್ರಿ ಅದು ಹೇಗೆ ಇರಲಿ ಇದು ಇಷ್ಟೆಲ್ಲ ನಡೆಯುವಂತದ್ದು ಏನಾಗ್ತಿತ್ತು, ಈ ಒಂದು ಹಬ್ಬ ದಿನಗಳಲ್ಲಿ ಇದೆಲ್ಲ ನಡೀತಾ ಇತ್ತು. ಅದೆಲ್ಲ ಹಾಗೆ ಇರ್ಲಿ, ಈಗ ಅಬ್ದುಲ್ ರಹೀಮನಿಗೆ ಮಕ್ಕದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ನೋಡ್ರಿ ಅಬ್ದುಲ್ ರಹೀಂ ಸಾಹೇಬನಿಗೆ ನೀನು ಮಕ್ಕದ ಸಾಹೇಬ ಇದ್ರಿ ಅಂತ ಹೇಳಿ ಯಾರಾದ್ರೂ ಹೇಳಿದ್ರೆ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ನೀನ್ ಮಕ್ಕದ ಸಾಹೇಬ ಅಂತ ಕರೆದು ಬಿಟ್ರೆ ಅವನಿಗೆ ಬಹಳ ಸಿಟ್ಟು ಬರ್ತಿತ್ತು. ಯಾಕೆ ಅಂತ ಹೇಳಿದ್ರ ಬರುತ್ತಿತ್ತು ಅನಿಷ್ಟ ಮಕ್ಕದ ಹೆಸರೆತ್ತಬೇಡಿ, ಅವನಿಗೆ ಇಷ್ಟು ಸಿಟ್ಟು ಬರ್ತಿತ್ತು ಅಂತ ಹೇಳಂದ್ರೆ ಅದ ಹೆಸರೇ ಎತ್ತಕ್ ಹೋಗ್ಬೇಡ್ರಿ ಅಂತ ಹೇಳೋ ಅಷ್ಟು ಮಟ್ಟಿಗೆ ಮಟ್ಟಿಗೆ ಅವನು ಮಾತಾಡ್ತಾ ಇದ್ದ. ಮಗ್ಗವಲ್ಲ ಕೊರಳಿಗೆ ಹಗ್ಗ, ನೋಡ್ರಿ ಇದು ಮಗ್ಗ ಅಲ್ಲ, ಇದು ನಮ್ಮ ಕೊರಳಿಗೆ ಬಿಗಿದಿರ್ತಕ್ಕಂತ ಒಂದು ಹಗ್ಗ ಅದ, ಇದು ನಮಗೆ ಇದರಿಂದ ನಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳೋ ಮಾತನ್ನ ಅವನು ಹೇಳ್ತಾ ಇದ್ದ ಎಂಬುದು ಆತನ ನಿರಾಶೆ ದೋಷಗಳ ಉದ್ಧಾರವಾಗಿತ್ತು. ಏಕೆಂದರೆ ಅವನು ಯಾಕೆ ಆ ತರ ಸಿಟ್ಟಿನಿಂದ ಮಾತಾಡ್ತಾ ಇದ್ದ, ಅಬ್ದುಲ್ ರಹೀಂ ಸಾಹೇಬ ಯಾಕಷ್ಟು ಸಿಟ್ಟಿನಿಂದ ಮಾತಾಡ್ತಾ ಇದ್ದ ಅಂತಂದ್ರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು
ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ನೋಡ್ರಿ. ಅವ್ರ ಅಜ್ಜನ ಕಾಲದಲ್ಲಿ ಅಂದ್ರೆ ಅಬ್ದುಲ್ ರಹೀಂ ಸಾಹೇಬನ ಅಜ್ಜನ ಕಾಲ, ಅವಾಗ ನಮ್ಮ ದೇಶವನ್ನ ಯಾರು ಆಳ್ತಾ ಇದ್ರು? ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶವನ್ನ ಮೊದಲಿಗೆ ಯಾರು ಆಳ್ತಾ ಇದ್ರು? ಬ್ರಿಟಿಷರು. ಬ್ರಿಟಿಷರು ಆಳುವಂತಹ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು ಅಂತೇಳಂದ್ರೆ ವಿಲಾಯತಿ ಮಿಲ್ಲು. ವಿಲಾಯತಿ ಅಂತೇಳಂದ್ರೆ ಏನು ಅಂತಂದ್ರೆ, ವಿಲಾಯತಿ ಅಂದ್ರೆ ವಿದೇಶಿ ಅಥವಾ ಪರದೇಶಿ ಅಂತ ಹೇಳ್ತೀವಿ ನಾವು, ಬೇರೆ ದೇಶ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ತಮ್ಮ ದೇಶದಿಂದ ತಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂತ ಬಟ್ಟೆಗಳನ್ನ ಇಲ್ಲಿ ತಂದು ಹಾಕ್ಬಿಟ್ರು ಅವರು. ಅವೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು ಅಂದ್ರೆ ಅಷ್ಟೊಂದು ಸರಿಯಾಗಿರ್ತಿದ್ದಿಲ್ಲ ಆ ಬಟ್ಟೆಗಳು. ಆದ್ರೆ ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಹರಗು ಚಿಂದಿಗಳಾಗುವು. ಕಳೆ ಬರ, ಕಳೆ ಬರ ಅಂತ ಹೇಳಿದ್ರೆ ಮೃತ ದೇಹ ಅಂತ ಹೇಳ್ತೀವಿ ನಾವು. ಕಳೆ ಬರ ಮೃತ ದೇಹ ಅಂದ್ರೆ ಜೀವ ಬಿರಲಾರದಂತದ್ದು, ಅಂದ್ರೆ ಅಂತ ನಿಕೃಷ್ಟವಾಗಿರ್ತಕ್ಕಂತ ಅಂದ್ರೆ ಅಂತ ಚೀಪ್ ಕ್ವಾಲಿಟಿ ಅಂದ್ರೆ ಕಡಿಮೆ ಮಟ್ಟ ಗುಣಮಟ್ಟದ ಬಟ್ಟೆಗಳನ್ನ ಅವರು ಇಲ್ಲಿ ತಗೊಂಡ್ ಬಂದ್ರು, ಇಲ್ಲಿ ಭಾರತಕ್ಕೆ ತಗೊಂಡ್ ಬಂದ್ರು. ಬಣ್ಣವು ಒಂದು ತಿಂಗಳಲ್ಲಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು. ಬಣ್ಣ ನೋಡ್ರಿ, ಒಂದೇ ತಿಂಗಳದೊಳಗೆ ಎಲ್ಲ ಬಣ್ಣ ಎಲ್ಲ ಕಳ್ಕೊಂಡು ಹೋಗ್ಬಿಟ್ಟು, ಒಗೆದಾಗ ನಾವು ಬಟ್ಟೆ ಒಗೆದಾಗ ಆ ಬಣ್ಣ ಎಲ್ಲ ಕಳ್ಕೊಂಡು ಹೋಗ್ಬಿಡ್ತಿತ್ತು. ಎರಡೇ ತಿಂಗಳಲ್ಲಿ ಅದು ಪೂರ್ತಿ ಕಲರೇ ಇಲ್ಲ, ಬಣ್ಣನೇ ಇಲ್ಲದ ಹಾಗೆ ಬಟ್ಟೆಗಳು ಆ ರೀತಿಯಾಗಿ ಆಗ್ಬಿಡ್ತಿದ್ವು. ಆದರೆ ಏನು, ಬಹು ಅಗ್ಗ. ಅಗ್ಗ ಅಂತ ಹೇಳಿದ್ರೆ ಅಗ್ಗ ಏನ್ರಿ, ಕಡಿಮೆ ಬೆಲೆ ಅಂತ. ಅಗ್ಗ ಅಂದ್ರೆ ಏನ್ರಿ, ಕಡಿಮೆ ಬೆಲೆ. ಕಡಿಮೆ ಬೆಲೆಯಲ್ಲಿ ಸಿಗುವಂತ ಬಟ್ಟೆಗಳಾಗಿದ್ದು ಜನರಿಗೆ ಬೇಕಾದದ್ದು ಅದೇ ನೋಡ್ರಿ. ಜನರು ಆ ಒಂದು ಸಮಯದಲ್ಲಿ ಹಣವನ್ನು ಕೂಡ ಗಳಿಸುವಂತದ್ದು ಬಹಳ ಕಡಿಮೆ ಇತ್ತು. ಹಾಗಾಗಿ ಆ ಜನರು ಕೂಡ ಏನ್ ಹೆಚ್ಚಿಗೆ ಇದು ಮಾಡ್ತಿದ್ರು ಅಂತ ಹೇಳಿದ್ರೆ, ಕಡಿಮೆ ಇದರಲ್ಲಿ ನಮಗ್ ಸಿಗ್ತದ, ಕಡಿಮೆ ಹಣದಲ್ಲಿ ನಮ್ಗೆ ಈ ಬಟ್ಟೆಗಳು ಸಿಗ್ತಾವ, ಇರ್ಲಿ ಹೋಗ್ಲಿ, ಒಂದೇ ತಿಂಗಳಲ್ಲಿ ಬಣ್ಣ ಹೋಗ್ಲಿ, ಏನೇ ಆದ್ರೂ ಕೂಡ ನಡೀತಲ್ಲ ಅಂತ ಹೇಳೋ ಒಂದು ಭಾವನೆಯಿಂದ, ಅಂದ್ರೆ ಕಡಿಮೆ ಹಣದಲ್ಲಿ ನಮಗ ಬಟ್ಟೆಗಳು ಸಿಗ್ತಾವಲ್ಲ ಅಂತ ಹೇಳಂದು ಏನ್ ಮಾಡ್ತಾ ಇದ್ರು ಅಂದ್ರೆ, ಜನರು ಅದೇ ಬಟ್ಟೆಗಳನ್ನ ಕೊಳ್ತಾ ಇದ್ರು. ಈ ಮಕ್ಕಳ ಬಟ್ಟೆಗಳನ್ನ ಅವರು ಮರತೇ ಹೋದ್ರು. ಹಾಗಾಗಿ ಏನಾಯ್ತು ಅಂತ ಹೇಳಂದ್ರೆ, ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು, ಕಡಿಮೆ ಬೆಲೆಗೆ ಸಿಗುವಂತದ್ದೇ ಜನರಿಗೆ ಬೇಕು ಅಂತ ಅನ್ನೋದನ್ನ ಹೇಳ್ತಾರೆ ಅವರು. ಗುಣವನ್ನ ಯಾರು ಕೇಳ್ತಾರೆ? ಗುಣ ಅಂದ್ರೆ ಕ್ವಾಲಿಟಿ ಅಂದ್ರೆ ಬಟ್ಟೆಯ ಗುಣಮಟ್ಟವನ್ನ ಯಾರು ಕೇಳ್ತಾರೆ? ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳಂದ್ರೆ ಅದು ಕಡಿಮೆ ಗುಣಮಟ್ಟದಿದ್ರು ಕೂಡ ಏನು ಮಾಡ್ಬಿಡ್ತಾರೆ, ತಗೊಳ್ತಾರೆ. ಅದಕ್ಕಾಗಿ ಅದನ್ನೇ ಎಲ್ಲರೂ ಹೆಚ್ಚಾಗಿ ಖರೀದಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಗ್ಗದ ಮಾಲಿನ್ಯದೇ ಆಧಿಪತ್ಯವಾಯಿತು ಅಂದ್ರ, ಅಂತ ಕಡಿಮೆ ಬೆಲೆಗೆ ಸಿಗುವಂತಹ ಬಟ್ಟೆಗಳದೇ ಆಧಿಪತ್ಯ ಅಂದ್ರೆ ಸಾಮ್ರಾಜ್ಯ ಅದರದೇ ಸ್ಥಾಪನೆಯಾಯಿತು. ಮಗ್ಗದವರು ಭಿಕಾರಿಗಳಾದರು ಅಂದ್ರೆ, ಈ ಮಗ್ಗದಿಂದ ಅಂದ್ರೆ ಈ ಭಾರತದಲ್ಲಿ ತಯಾರಾಗುವಂತಹ ಸ್ವದೇಶಿ ಬಟ್ಟೆಗಳೇನಾದ್ರು ತಯಾರಾಗ್ತಾ ಇದ್ವಲ್ರಿ, ಅವೆಲ್ಲ ಏನಾದ್ರು ಅವರು ತಯಾರು ಮಾಡುವಂತಹ ವ್ಯಕ್ತಿಗಳೇನಾದ್ರು ಅಂತ ಹೇಳಿದ್ರೆ ಅವರೆಲ್ಲ ಭಿಕಾರಿಗಳಾದರು ಅಂದ್ರೆ ಬೇಡಿ ತಿನ್ನುವಂತಹ ಪರಿಸ್ಥಿತಿಗೆ ಅವರು ಬಂದ್ರು. ಅವರ ಅನ್ನಕ್ಕೆ ಸಂಚಕಾರವಾಯಿತು ನೋಡ್ರಿ. ಈ ಮಗ್ಗ ನಡೆದ್ರೇನೆ ಅವ್ರ ಜೀವನ ನಡೀತಾ ಇತ್ತು ಅಂದ್ರೆ, ಮಗ್ಗದಿಂದ ತಯಾರು ಮಾಡಿರ್ತಕ್ಕಂತಹ ಬಟ್ಟೆಯಿಂದನೇ ಅವ್ರ ಜೀವನ ನಡೀತಾ ಇತ್ತು. ಈಗ ಆ ಮಗ್ಗನೇ ಬಂದ ಆಗ್ಬಿಟ್ಟು ಅಂದ್ರೆ ಪೂರ್ತಿ ನಿಂತು ಹೋಗ್ಬಿಟ್ಟು ಅಂತ ಹೇಳಿದ್ರೆ ಅವ್ರ ಜೀವನ ನಡೆಯೋದು ಹೇಗಾಗುತ್ತೆ? ಆಗಲ್ಲಲ್ಲ ಜೀವನ ನಡೆಯೋದಕ್ಕೆ. ಅದಕ್ಕೆ ಅವರ ತುತ್ತು ಅನ್ನಕ್ಕೂ ಕೂಡ ಸಂಚಕಾರವಾಯಿತು. ಅದಕ್ಕಾಗಿ ಈ ಅಬ್ದುಲ್ ರಹೀಂ ಸಾಹೇಬನಿಗೇನು ಅಂತ ಹೇಳಿದ್ರೆ, ಮಗ್ಗ ಅಂದ್ರೇನೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಅದನ್ನ ಆ ಹೆಸರು ಎತ್ತಿದ್ರೆ ಸಾಕು ಅವನಿಗೆ ಮೈಯಲ್ಲಿ ಏನಾಗ್ತಿತ್ತು, ಬೆಂಕಿ ಹರಿದಾಡ ಹಾಗೆ ಆಗ್ತಾ ಇತ್ತು. ಅದಕ್ಕಾಗಿ ಅದ್ರ ಹೆಸರೇ ಎತ್ತಬೇಡಿ ಅಂತ ಹೇಳದು. ಯಾರಾದ್ರೂ ಮಗ್ಗದ ಸಾಹೇಬ ಅಂತ ಹೇಳೋದು ಅಂದ್ರೆ ತುಂಬಾ ಸಿಟ್ಟಿನಿಂದ ವರ್ತಿಸ್ತಾ ಇದ್ದ. ಪಾಪ ಅಬ್ದುಲ್ ರಹೀಮನ ಗತಿ, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ ನೋಡ್ರಿ. ದೊಡ್ಡದಾಗಿರ್ತಕ್ಕಂತ ಬಂಗಲೆ ಇತ್ತು, ಭವ್ಯ ಬಂಗಲೆ, ದೊಡ್ಡ ಮನೆ ಇತ್ತು ಹಿರಿಯರು ಕಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರಹೀಂ ಸಾಹೇಬರ ಪೂರ್ವಜರು ತುಂಬಾ ಧನವಂತ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿಗಳು ಅಂತ ನಾನು ಹೇಳಿದ್ದೆ. ಹಾಗಾಗಿ ಇವರ ಮನೆ ಕೂಡ ತುಂಬಾ ದೊಡ್ಡದಾಗಿತ್ತು. ವಿಶಾಲವಾಗಿರ್ತಕ್ಕಂತ ಒಂದು ತೋಟ, ಮನೆ ಮುಂದೆ ವಿಶಾಲವಾಗಿರ್ತಕ್ಕಂತ ಒಂದು ತೋಟ ಇತ್ತು. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ ನೋಡ್ರಿ. ಆದ್ರೆ ಏನಾಗಿತ್ತು, ಆಚ್ಛಾದಿತವಾಗಿದ್ದು ಜೇಡನ ಬಲೆ, ಜೇಡರ ಬಲೆ ಅಂತ ಹೇಳ್ತೀವಿ ನಾವು.
ಜೇಡರಗಳೇ ಹೆಣೆದು ಪೂರ್ತಿ ಧೂಳು ತುಂಬಿ ಅವು ನಿಂತು ಬಿಟ್ಟಿದ್ವು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಒಂದು ದಿನ ಊಟಕ್ಕೂ ಕೂಡ ತುಂಬಾ ಪರದಾಡುವಂತ ಸಮಯ ಬಂದ್ಬಿಟ್ಟಿತ್ತು. ಈಗ ಅವನಿಗೆ ಒಂದೇ ಹಠ ನೋಡ್ರಿ. ಈ ಅಬ್ದುಲ್ ರಹೀಮನಿಗೆ ಏನಾಗಿತ್ತು ಅಂದ್ರೆ ಒಂದೇ ಹಠ ಇತ್ತು. ಒಂದ್ ಹಠ ಏನು ಅಂತಂದ್ರೆ ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಎಂದು. ನೋಡ್ರಿ, ಅಬ್ದುಲ್ ರಹೀಮ್ ಸಾಹೇಬನಿಗೆ ಒಂದೇ ಹಠ ಇತ್ತು. ಏನು ಅಂತ ಹೇಳಿದ್ರೆ ತನಗೆ ಮೂವರು ಗಂಡು ಮಕ್ಕಳು, ಆ ಮೂವರು ಗಂಡು ಮಕ್ಕಳಿಗೆ ಯಾವ್ದಾದ್ರು ಒಂದು ಎಷ್ಟಾದ್ರೂ ತನ್ನ ಕೈಲಾದಷ್ಟು ವಿದ್ಯಾಭ್ಯಾಸವನ್ನ ಕೊಡಿಸಿ, ಅಂದ್ರೆ ಶಿಕ್ಷಣವನ್ನ ಕೊಡಿಸಿ ಅವರಿಗೆ ಸರ್ಕಾರಿ ನೌಕರಿಯನ್ನ ಮಾಡೋ ಹಾಗೆ ಮಾಡ್ಬೇಕು ಅಂತ ಹೇಳೋದೇ ಅವನದು ಹಠ ಆಗ್ಬಿಟ್ಟಿತ್ತು. ಅಂತೆಯೇ ಇಬ್ಬರೂ ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು. ನೋಡ್ರಿ, ಇಲ್ಲಿ ಅಭಿಷ್ಟ ಅಂತ ಹೇಳಂದ್ರೆ ಇಚ್ಛೆ. ಅಭಿಷ್ಟ ಅಂದ್ರೆ ಏನ್ರಿ? ಇಚ್ಛೆ. ಅಭಿಷ್ಟ ಅಂತ ಹೇಳಂದ್ರೆ ಇಚ್ಛೆ ಆಗುತ್ತ. ಹಾಗಾಗಿ ಅವನ ಇಚ್ಛೆ ಏನಿತ್ತು ಅಂತ ಹೇಳಂದ್ರೆ ಮೂವರು ಗಂಡು ಮಕ್ಕಳಿಗೆ ಏನಾದರೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡಿಸಿ ಅವರಿಗೆ ಒಳ್ಳೆ ಒಂದು ಸ್ಥಾನದಲ್ಲಿ ನೋಡ್ಬೇಕಾಗಿರುವಂತದ್ದು ಅವರ ಇಚ್ಛೆ ಆಗಿತ್ತು. ಹಾಗಾಗಿ ಇಬ್ಬರು ಏನಾಗ್ತಾರೆ ಅಂತ ಹೇಳಂದ್ರೆ ಅವನ ಇಚ್ಛೆಯನ್ನ ನೆರವೇರಿಸಿ ಏನಾಗ್ತಾರೆ, ಸರ್ಕಾರಿ ನೌಕರಿಯನ್ನ ಅವರು ಮಾಡ್ತಾರೆ. ಒಬ್ಬನು ಏನಾಗ್ತಾನೆ ಅಂದ್ರೆ ಕಚೇರಿಯಲ್ಲಿ ಗುಮಾಸ್ತನಾಗ್ತಾನೆ, ಇನ್ನೊಬ್ಬನು ಏನಾಗ್ತಾನೆ ಅಂತ ಹೇಳಂದ್ರೆ ಒಬ್ನು ಪೋಸ್ಟ್ ಮಾಸ್ತರ್ನಾಗ್ತಾನೆ, ಒಬ್ನು ಗುಮಾಸ್ತ ಆಗ್ತಾನೆ. ಒಬ್ಬ ಮಗ ಏನಾಗ್ತಾನೆ ಅಂದ್ರೆ ಗುಮಾಸ್ತ ಆಗ್ತಾನೆ, ಇನ್ನೊಬ್ನು ಪೋಸ್ಟ್ ಮ್ಯಾನ್ ಆಗ್ತಾನೆ. ಪೋಸ್ಟ್ ಮಾಸ್ತರ್, ಪೋಸ್ಟ್ ಮ್ಯಾನ್ ಅಂತ ಹೇಳಿದ್ರೆ ನೀವು ನಮಗೆ ಪತ್ರಗಳನ್ನ ತಂದು ಕೊಡುವಂತವ್ರು ಪೋಸ್ಟ್ ಮ್ಯಾನ್. ಹೌದಾ? ಒಬ್ನು ಗುಮಾಸ್ತ. ಗುಮಾಸ್ತ ಅಂತ ಹೇಳಿದ್ರೆ ಪ್ಯೂನ್, ಸರ್ಕಾರಿ ಕಚೇರಿಯಲ್ಲಿ ಒಬ್ನು ಗುಮಾಸ್ತ ಆಗ್ತಾನೆ, ಒಬ್ನು ಪೋಸ್ಟ್ ಮಾಸ್ಟರ್ ಆಗ್ತಾನೆ. ಆದ್ರೆ ಕೊನೆಯ ಮಗ ಕರೀಮ, ಅವನಿಂದ ಬಹಳ ನಿರಾಸೆ ಆಯ್ತು ಅಬ್ದುಲ್ ರಹೀಮ್ ಸಾಹೇಬರಿಗೆ. ಯಾಕೆ ಅಂತ ಹೇಳಿದ್ರೆ ಕರೀಮ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು. ಕರೀಮ ಏನಿದ್ದ ಅಂದ್ರೆ ಆಟ ತಗೊಳ್ರಿ, ಪಾಠ ತಗೊಳ್ರಿ, ಎಲ್ಲದರಲ್ಲೂ ತುಂಬಾ ಚುರುಕಾಗಿದ್ದ. ಆದ್ರೆ ಬುದ್ಧಿವಂತನಾಗಿದ್ದ, ಯಾವಾಗ್ಲೂ ಹಸನ್ಮುಖಿಯಾಗಿದ್ದ, ಮತ್ತೆ ಎಲ್ಲರಿಗೂ ಬೇಕಾದವನಾಗಿದ್ದ. ಅಂದ್ರೆ ಇವನು ಒಂದು ಅವರಿಬ್ಬರಂತೆ ಇವನು ಇರ್ಲಿಲ್ಲ, ಇವನು ಬೇರೆನೆ ಇದ್ದ. ಇವನ್ ಏನಾಗಿದ್ದ, ಬಹಳ ಬುದ್ಧಿವಂತ ಇದ್ದ. ಶಾಲೆಯಲ್ಲಿ ತಗೊಳ್ರಿ, ಓದಿನಲ್ಲಿ ತಗೊಳ್ರಿ, ಆಟದಲ್ಲಿ ತಗೊಳ್ರಿ, ಪಾಠದಲ್ಲಿ ತಗೊಳ್ರಿ, ಎಲ್ಲದರಲ್ಲೂ ಅವನು ಏನಾಗಿದ್ದ ಅಂತಂದ್ರೆ ತುಂಬಾ ಚುರುಕಾಗಿದ್ದ. ಮತ್ತ ಹಾಗೆ ಎಲ್ಲರಿಗೂ ಬೇಕಾದವನಾಗಿದ್ದ, ಅಂದ್ರೆ ಎಲ್ಲರೂ ಅವನನ್ನ ಇಷ್ಟ ಪಡ್ತಾ ಇದ್ರು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ನೋಡ್ರಿ, ಅವನಿಗೆ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ತಂದೆ ಮಾಡುವಂತ ಕೆಲಸ ಏನಿತ್ತಲ್ಲ ಮಗ್ಗ, ಆ ಮಗ್ಗದ ಕೆಲಸವನ್ನ ಮಾಡೋದ್ರಲ್ಲಿ ಅವನಿಗೆ ತುಂಬಾ ಇಷ್ಟ ಆಯ್ತು. ಯಾವಾಗ್ಲೂ ಮಗ್ಗದ ಕೆಲಸವನ್ನ ಮಾಡೋದ್ರಲ್ಲೇನೆ ಅವನ ಆಸಕ್ತಿಯನ್ನ ತೋರಿಸ್ತಾ ಇದ್ದ. ಆದ್ರೆ ಅವ್ರ ತಂದೆ ಮಾತ್ರ ಅಬ್ದುಲ್ ರಹೀಮ್ ಸಾಹೇಬ್ರು ಏನಿದ್ರಲ್ಲ ಅವ್ರು ಮಾತ್ರ ಕರೀಮನಿಗೆ ಆ ಮಗ್ಗವನ್ನ ಮುಟ್ಟುವುದಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾಕೆ? ಅದರಿಂದಾನೇ ನಾವ್ ಇಷ್ಟೊಂದು ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋ ಒಂದು ಭಾವನೆಯಿಂದ ಆ ಅಬ್ದುಲ್ ರಹೀಮ್ ಸಾಹೇಬ್ರು ಕರೀಮನಿಗೆ, ಅಂದ್ರೆ ತನ್ನ ಕಿರಿಯ ಮಗನಾಗಿರ್ತಕ್ಕಂಥ ಕರೀಮನಿಗೆ ಮಗ್ಗವನ್ನ ಮುಟ್ಟೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಆದರೆ ಮಗನ ಗ್ರಹಚಾರ ಎಲ್ಲಿ? ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ? ನೋಡ್ರಿ, ಮಗನ ಗ್ರಹಚಾರನೋ ಏನೋ, ಅಂದ್ರೆ ಅವನ ಒಂದು ಏನ್ ಹಣೆ ಬರಾನೋ ಏನೋ ಗೊತ್ತಿಲ್ಲ, ಆದ್ರೆ ಶಾಲೆಯಲ್ಲಿನೇ ಏನಾಯ್ತು ಅಂತ ಹೇಳಂದ್ರೆ ಆ ಮಗ್ಗ ಬಂದು ಬಿಡ್ತು. ಅವನ ಇಷ್ಟನೂ ಆ ಮಗ್ಗವನ್ನ ನಡೆಸೋದು ಅವನಿಗೆ ಇಷ್ಟ ಆಗಿರ್ತದ, ಅದೇ ಇಷ್ಟ ಏನಾಗುತ್ತೆ ಇವತ್ತು ಶಾಲೆಯಲ್ಲಿ ಬಂದ್ಬಿಡುತ್ತೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭ ಆಯ್ತು. ಮಹಾತ್ಮ ಗಾಂಧಿಯವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನವೀನ ಶಿಕ್ಷಣ, ನೀವ್ ಎಜುಕೇಶನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ನವೀನ ಶಿಕ್ಷಣ ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು. ಅದರಲ್ಲಿ ಏನಾಯ್ತು ಅಂತ ಹೇಳಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ಕೊಡುವುದು. ಔದ್ಯೋಗಿಕ ಶಿಕ್ಷಣ, ಔದ್ಯೋಗಿಕ ಅಂತ ಹೇಳಿದ್ರೆ ಉದ್ಯೋಗ ಏನ್ರಿ? ಉತ್
ಉದ್ಯೋಗ ಅಂತ ಹೇಳಿದ್ರೆ ನಾವು ಕೆಲಸ ಅಂತ ಹೇಳ್ತೀವಿ. ಏನ್ರಿ ಉದ್ಯೋಗ ಅಂದ್ರೆ ಕೆಲಸ ಅಂದ್ರೆ ಆ ಒಂದು ಶಿಕ್ಷಣ. ಈ ಒಂದು ನವೀನ ಶಿಕ್ಷಣದ ಪ್ರಕಾರ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಏನ್ ಮಾಡ್ಬೇಕು, ಔದ್ಯೋಗಿಕ ಶಿಕ್ಷಣವನ್ನ ನೀಡ್ಬೇಕು ಅವರಿಗೆ. ಅದಲ್ಲದೆ ಹಸ್ತಕೌಶಲ ಅಂದ್ರೆ ಕೈಯಿಂದ ಕೆಲಸ ಮಾಡುವಂತದ್ದು, ಕಸೂತಿ ಕೆಲಸ ಅಂತ ಹೇಳ್ತೀವಿ ನಾವು. ದಾರದಿಂದ ಸೀರೆ ಮೇಲೆ ಡಿಸೈನ್ ಹಾಕ್ತೀವಿ, ಅಥವಾ ಬಟ್ಟೆ ಮೇಲೆ ಡಿಸೈನ್ ಹಾಕ್ತೀವಿ, ಗೋಡೆ ಮೇಲೆ ಒಂದು ಚಿತ್ರವನ್ನ ಬಿಡಿಸೋದು ಹಸ್ತಕೌಶಲ ಅಂತ ಹೇಳ್ತೀವಿ ಅಂತದ್ದು. ಮತ್ತೆ ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾವವಾಗಿ ಒಂದು ಭಾಗವಾಗಿತ್ತು. ಅಂದ್ರೆ ದೇಹ ಶ್ರಮ, ದೇಹ ಶ್ರಮ ಅಂತ ಹೇಳಿದ್ರೆ ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿದು ನಮ್ಮದನ್ನ ನಾವು ಗಳಿಸ್ಬೇಕು. ನಮ್ಗೆ ಏನ್ ಬೇಕು, ಜೀವನಕ್ಕೆ ಏನ್ ಬೇಕು ಅಂತ ಹೇಳೋದನ್ನ ನಾವು ಗಳಿಸ್ಬೇಕು, ಸ್ವಂತ ಉದ್ಯೋಗವನ್ನ ನಾವು ಮಾಡ್ಬೇಕು ಅಂತ ಹೇಳೋದು ಈ ನವೀನ ಶಿಕ್ಷಣದ ಉದ್ದೇಶ ಆಗಿತ್ತು. ಇದನ್ನ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ್ರು. ಅದರ ಪ್ರಕಾರವಾಗಿ ಕೆಲವರಿಗೆ ಬಡಗಿಯ ಕೆಲಸ, ಬಡಗಿಯ ಕೆಲಸ ಅಂದ್ರೆ ಕಾರ್ಪೆಂಟರ್ ಅಂದ್ರೆ ಕಟ್ಟಿಗೆಯ ಕೆಲಸ, ನಮ್ಮ ಮನೆ ಕಿಟಕಿ ಆಗ್ಲಿ ಬಾಕ್ಲಾಗ್ಲಿ ಸೋಫಾ ಇಂಥವೆಲ್ಲ ಕೆಲಸವನ್ನ ನಾವು ಮಾಡ್ತೀವಿ, ಅವರಿಗೆ ಬಡಗಿ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಕಾರ್ಪೆಂಟರ್ ಅಂತ ಹೇಳ್ತೀವಿ. ಮತ್ತೆ ಕೆಲವರಿಗೆ ಬೆತ್ತದ ಕುರ್ಚಿಯ ಕೆಲಸ ನೋಡ್ರಿ, ಕೆಲವರಿಗೆ ಬೆತ್ತದ ಕುರ್ಚಿ ಅಂದ್ರೆ ಬಿದಿರಿನಿಂದ ತಯಾರಾಗಿರ್ತಕ್ಕಂತ ಕುರ್ಚಿ ಅಂತ ಕೆಲಸವನ್ನ ಶಾಲೆಯಲ್ಲಿ ಹೇಳ್ಕೊಡೋದು. ಇತ್ಯಾದಿ ಸಾಮಗ್ರಿಗಳನ್ನ ಮಾಡುವುದು ಅಂದ್ರೆ ಬಿದಿರಿನಿಂದ ತಯಾರಾಗುವಂತ ಬೇರೆ ಬೇರೆ ಸಾಮಗ್ರಿಗಳನ್ನ ಕುರ್ಚಿ ಆಗ್ಲಿ ಬೇರೆ ಬೇರೆ ಸಾಮಾನುಗಳನ್ನ ಒಂದು ತಯಾರು ಮಾಡುವಂತ ಶಿಕ್ಷಣ. ಮತ್ತೆ ಕೆಲವರಿಗೆ ಕೃಷಿ, ಯಾರಿಗೆ ಆಸಕ್ತಿ ಇದೆ ಅಂದ್ರೆ ಬೇಸಾಯದಲ್ಲಿ ಆಸಕ್ತಿ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಅಂತಹ ಮಕ್ಕಳಿಗೆ ಅದನ್ನ ಕಲಿಸೋದು. ಇನ್ನು ಕೆಲವರಿಗೆ ಮಗ್ಗದ ಕೆಲಸವನ್ನ ಕಲಿಸತೊಡಗಿದ್ದರು. ಅಂದ್ರೆ ಕೆಲವರಿಗೆ ಮಾತ್ರ ಏನಾಗಿತ್ತು ಅಂದ್ರೆ ಮಗ್ಗದ ಅಂದ್ರೆ ಸೀರೆಯನ್ನ ಅಥವಾ ಬಟ್ಟೆಯನ್ನ ತಯಾರು ಮಾಡುವಂತಹ ಕೆಲಸವನ್ನ ಹೇಗೆ ಮಾಡ್ತಾರೆ ಅಂತ ಅನ್ನೋ ಒಂದು ಶಿಕ್ಷಣವನ್ನ ಆ ಒಂದು ನವೀನ ಶಿಕ್ಷಣದ ಮೂಲಕ ಕೊಡ್ತಾ ಇದ್ರು. ಅದಕ್ಕೆ ಅವಾಗ ಹೇಳ್ತಾರಲ್ರಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ಈ ಕರೀಮ ಬಯಸಿದ್ದೇನು, ಮಗ್ಗವನ್ನ ಹೇಗಾದ್ರೂ ಮಾಡಿ ಕಲಿಬೇಕು ಅಂತ. ಹಾಗೆ ಆ ಮಗ್ಗದ ಕೆಲಸವನ್ನೇ ಇವತ್ತು ಶಾಲೆಯಲ್ಲಿ ತಂದಿರೋದ್ರಿಂದ ಒಂದು ಶಾಲೆಯಲ್ಲಿ ಏನ್ ಮಾಡೋದು ಅಂದ್ರೆ ಆ ಮಗ್ಗದ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಷ್ಟು ಈ ನಮ್ಮ ಮೊದಲನೇ ಪಾಠವಾಗಿರ್ತಕ್ಕಂತಹ ಮಗ್ಗದ ಸಾಹೇಬದ ಅರ್ಧ ಭಾಗವನ್ನ ನಾವು ಇವತ್ತು ನೋಡಿದ್ವಿ. ಇನ್ನು ನಾಳೆ ಒಂದು ಅವಧಿಯಲ್ಲಿ ಮುಂದಿನ ಒಂದು ಭಾಗವನ್ನ ನೋಡೋಣ. ಧನ್ಯವಾದಗಳು ಮಕ್ಕಳೇ, ಶುಭ ದಿನ.